ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮದಿನ ಹಾಗೂ ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಸರ್ವಧರ್ಮ ಸಮನ್ವಯ ಪೀಠಾಧ್ಯಕ್ಷರಾದ ಶ್ರೀ ಸಂಗಮಾನಂದ ಸ್ವಾಮೀಜಿ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಶುಭ ದಿನ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮದಿನ ಆಗಿರುವುದರಿಂದ ಇದು ಅವರೇ ಕೊಟ್ಟಿರತಕ್ಕಂತ ಜಾಗ ಆಗಿರುವುದರಿಂದ ಇದು ಎಲ್ಲರ ಒಂದು ಪುಣ್ಯಕ್ಷೇತ್ರವೂ ಆಗಿದೆ. ಅದರ ಜೊತೆಗೆ ಎಲ್ಲ ಧರ್ಮದವರ ಇದು ಪುಣ್ಯಕ್ಷೇತ್ರ. ಇಲ್ಲೇ ಇಂಥ ಕ್ಷೇತ್ರಕ್ಕೆ ನಾವು ನೀವೆಲ್ಲರೂ ಬಂದಿದ್ದು ಒಂದು ಪುಣ್ಯದ ಒಂದು ಶಕ್ತಿ. ಆ ಶಕ್ತಿಯಿಂದ ನಾವು ಇಲ್ಲಿ ನಿಂತಿದ್ದೇವೆ. ಇದಕ್ಕೆಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಗಟ್ಟಿ. ವಿಷಯದಲ್ಲಿ ಏನನ್ನು ಹೇಳೋದಿಲ್ಲ. ಎಲ್ಲ ಮೀಡಿಯಾಗಳು ಎಲ್ಲದರೂ ದಿನ ದಿನ ಹೇಳ್ತಾ ಇವೆ. ಆದರೆ ಒಂದು ದಿನ ಜಾಸ್ತಿ ಆಗುತ್ತೆ, ಒಂದು ದಿನ ಕಮ್ಮಿ ಆಗುತ್ತೆ. ಆದರೆ ಸಾರ್ವಜನಿಕರು ನಾವು ಅರಿತು ನಡೆದರೆ ಇದನ್ನು ತಡೆಗಟ್ಟತಕ್ಕಂಥ ಶಕ್ತಿಯನ್ನು ನಾವು ಹೊಂದಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಯಂತಿ ಮತ್ತು ನನ್ನ 62ನೇ ಹುಟ್ಟುಹಬ್ಬ, ಈ ಎರಡು ಹುಟ್ಟುಹಬ್ಬಗಳು ಕಾಕತಾಳೀಯವಾಗಿ ನಡೀತಾ ಇದ್ದಾವೆ. ಕಳೆದ 30 ವರ್ಷದಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಭಾಳ ವಿಜೃಂಭಣೆಯಿಂದ, ಭಾಳ ಪ್ರೀತಿಯಿಂದ, ಭಾಳ ಗೌರವದಿಂದ ಈ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಶಯದಂತೆ ಶೋಷಿತ ಸಮುದಾಯಗಳು ಈ ರಾಜ್ಯವನ್ನು ಆಳಬೇಕು. ಆ ಶೋಷಿತ ಸಮುದಾಯಗಳ ದನಿಯಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿಧಾನಸೌಧದಲ್ಲಿ ಮೊಳಗಬೇಕು, BBMPಯಲ್ಲಿ ಮೊಳಗಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ಹುಟ್ಟುಹಬ್ಬದ ದಿವಸ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿ ದಿವಸ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. 2023 ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಚುನಾವಣೆಯಲ್ಲಿ ತನ್ನ ಖಾತೆಯನ್ನು ತೆರೆಯುತ್ತೆ ಮತ್ತು ಅದು ಯಾವ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತ ಇರಬೇಕು ಆ ರೀತಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಶಾಸಕರು ಮತ್ತು ನಗರಸಭಾ ಸದಸ್ಯರು ನಡ್ಕೊಳ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡೆ. ಇವತ್ತು ಎಲ್ಲರೂ ಜನ ಸಂಕಷ್ಟದಲ್ಲಿದ್ದಾರೆ COVID-19. ಆದ್ರೂ ಏಕೆಂದರೆ ಬಡಬಕರವಾಗಿ ಬಡವರು ಧ್ವನಿಯಾಗಿ ನಿಂತಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಹುಟ್ಟು ಹೋರಾಟಗಾರರಾದ ಬಡವರ ಸಾಹೇಬ ಡಾಕ್ಟರ್ ವೆಂಕಟಸ್ವಾಮಣ್ಣನವರ ಇವತ್ತು 67ನೇ ಹುಟ್ಟುಹಬ್ಬ. ಏನು ಸಾಂಕೇತಿಕವಾಗಿ ನಮ್ಮ ಎಲ್ಲ ರಾಜ್ಯದಲ್ಲಿ ಹಾಗೂ ಅವರ ರಾಷ್ಟ್ರೀಯ ಉಪಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಎಲ್ಲ ರಾಜ್ಯದಲ್ಲಿ ಆಗಲಿ ಹಾಗೂ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಅವರ ಹೆಸರಿನಲ್ಲಿ ಬಡವರಿಗೆ ಕೋವಿಡ್ ಸಂದರ್ಭದಲ್ಲಿ ಕಷ್ಟದಲ್ಲಿ ಇರೋರಿಗೆಲ್ಲರಿಗೂ ಆಹಾರ ಕಿಟ್ ನೀಡೋದಾಗಲಿ ಔಷಧಿ ಸಾಮಗ್ರಿ ನೀಡೋದಾಗಲಿ ಅಣ್ಣವರ ಹೆಸರಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈಗ 67ನೇ ಹುಟ್ಟುಹಬ್ಬ ಆಗಿ ಇವತ್ತು ನಾಲ್ವಡಿ ಕೃಷ್ಣರಾಜೇಂದ್ರ ವಿಶೇಷ ಏನು ಅಂತಂದರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರ 137ನೇ ಹುಟ್ಟುಹಬ್ಬದ ಜಯಂತ್ಯೋತ್ಸವ. ಏನು ಅಂದರೆ ಒಂದು ನಮ್ಮೆಲ್ಲರ ಮಹಾನಾಯಕರಾದ ಡಾಕ್ಟರ್ ವೆಂಕಟಸ್ವಾಮಣ್ಣನವರ ಹುಟ್ಟುಹಬ್ಬದ ದಿನವೇ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರ ಹುಟ್ಟುಹಬ್ಬ ಬಂದಿದೆ. ಅಂದರೆ ಮಹಾಪುರುಷರು ಹುಟ್ಟು ದಿನ ಅವರು ಹುಟ್ಟಿದ್ದಾರೆ. ಬಡವರಿಗೋಸ್ಕರ ಅವರ ಜೀವನವನ್ನೇ ಉಡುಪಾಗಿಟ್ಟಿರುವಂಥ ಬಡವರ ಸಾಹೇಬ ಅವರು ನೂರಾರು ಕಾಲ ಇನ್ನೂ ಸುಖವಾಗಿರಲಿ, ಸುಖ ಶಾಂತಿ ಆರೋಗ್ಯ ಕೊಡಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ತಲೆ ಮೇಲಿರಲಿ, ಬುದ್ಧನ ಆಶೀರ್ವಾದ ಅವ್ರ ತಲೆ ಮೇಲಿರಲಿ, ಬಸವಣ್ಣನ ಆಶೀರ್ವಾದ ಅವ್ರ ಜೊತೆಯಲ್ಲಿರಲಿ ಹಾಗೂ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ನಾವು ವೆಲ್ಕಮ್ ಬೇಕಾದರೆ ಯಂಗಸಾಮಣ್ಣವರು ಇಂಥ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಬೇಕನ್ನೋ ಅಭಿಮಾನ ಅವ್ರಿಗಿರಲಿಲ್ಲ. ಆದರೆ ನಮ್ಮ ನಿಮ್ಮಂಥ ಒಬ್ಬರ ಸ್ನೇಹಿತರು ಮತ್ತು ಅವರೆಲ್ಲ ಸೇರಿಬಿಟ್ಟು ಇಲ್ಲ ಇವತ್ತು ಯಂಗಸಾಮಣ್ಣವ್ರ ಬರ್ತಡೆಗಿಂತ ಇಂಪಾರ್ಟೆಂಟು ಇವತ್ತು ದಲಿತರಿಗೆ ಮತ್ತು ಬಡವರಿಗೆ ಜಮೀನುಗಳನ್ನು ದಾನ ಮಾಡಿದಂಥ ಕೃಷ್ಣರಾಜೇಂದ್ರ ಒಡೆಯರವರ ಬರ್ತಡೇ ಇದೆ ಇವತ್ತು. ಅವ್ರ ಮುಖಾಂತರ ಆ ದಿನ ಹುಟ್ಟಿದ ದಿನ ಯಾವತ್ತೂ ನಿಮ್ಗೆ ಇದಾಗಬಾರ್ದು.
ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಚಿಕ್ಕದಾಗಿ ಒಂದು ಬರ್ತಡೇನ ಆಚರಣೆ ಮಾಡಂತಂತ ಕೇಳ್ಕೊಂಡಾಗ ಅವರು ಇಲ್ಲ ಬೇಡ ಬೇಡ ಅಂತ ಹೇಳಿದ್ರು ನಾವೇ ಸ್ವಲ್ಪ ಬಲಂದ್ರ ಅವ್ರು ಗೋಯಿಸಿ ಸ್ವಲ್ಪ ಬನ್ನಿ ಅಣ್ಣ ಅಂತಂದು ಏನಾಗಲ್ಲ ದೇವ್ರ ಹತ್ರ ಇದು ಮಾಡಿಬಿಟ್ಟು ನಮ್ಮ ಮುದ್ದನ ಇದರಲ್ಲಿ ಸಿಂಪಲಾಗಿ ಮಾಡಿ ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಅಂತರವನ್ನು ಕಾಪಾಡಿಕೊಂಡು ವ್ಯವಸ್ಥಿತವಾಗಿ ಮಾಡೋಣ ಅಂತಂದು ಹೇಳಿದ್ದಕ್ಕೋಸ್ಕರ ಅವ್ರು ಒಪ್ಪಿದ್ದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು